ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆನ ಅವುಗಳ ಉತ್ತರದೊಂದಿಗೆ ನಾವು ವಿಶ್ಲೇಷಣೆ ಮಾಡೋಣ. ಅಂದರೆ ಇಂದು ನಡೆದಂತಹ ನಿಮ್ಮ ಹಿಂದಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ದಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಫಸ್ಟ್ ಮೇನ್, ನಿಮ್ನಲಿಖಿತ ಪ್ರಶ್ನೋ ಕೆ ಲಿಯೇ ಚಾರ್ ಚಾರ್ ವಿಕಲ್ಪ ಸುಜಾಯೇ ಗಯೇ ಹೈ, ಉನ್ಮೇ ಸೇ ಸರ್ವಾಧಿಕ ಉಚಿತ್ ವಿಕಲ್ಪ ಚುನ್ಕರ್ ಉಸ್ಕೆ ಸಂಕೇತಾಕ್ಷರ್ ಸಹಿತ ಪೂರ್ಣ ರೂಪ ಸೇ ಲಿಖಿಯೆ. ಸೊ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ ಮಕ್ಕಳ, 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಸೊ ಪ್ರತಿಯೊಂದಕ್ಕೂ ಒಂದು ಅಂಕ. ಫಸ್ಟ್ ಕ್ವಶನ್, ಶೀಶಾ ಶಬ್ದಕ ಅನ್ಯವಚನ ರೂಪ ಹೈ. ಸೊ ಕೊಟ್ಟಿರೋದ್ರಲ್ಲಿ ಶೀಶಾ ಶಬ್ದದ ಅನ್ಯವಚನ ಶೀಶೆ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಕವಯತ್ರಿ ಶಬ್ದಕ ಅನ್ಯ ಲಿಂಗ್ ರೂಪ ಹೈ. ಸೊ ಕವಯತ್ರಿ ಶಬ್ದದ ಅನ್ಯಲಿಂಗ ಕವಿ ಆಗಿರುತ್ತೆ. ಹಾಗಾಗಿ 4 ಆಪ್ಷನ್ನಲ್ಲಿ ಸರಿಯಾದಂತಹದ್ದು ಕವಿ, ಆಪ್ಷನ್ ಎ. 3ನೇ ಪ್ರಶ್ನೆ, ಸಜ್ಜನ್ ಶಬ್ದಕ ವಿಲೋಮ ರೂಪ ಹೈ. ಸೊ ಸಜ್ಜನ ಶಬ್ದದ ವಿಲೋಮ ಶಬ್ದ ವಿಲೋಮ ರೂಪವನ್ನು ಕೇಳಿದರೆ ಅದು ದುರ್ಜನ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ, ದುರ್ಜನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ಜೋಗ್ ಅಭಿ ಗೋಕಾಕ್ ಶಿವನ್ ಸಮುದ್ರ ಆದಿ ಜಲಪ್ರಪಾತ ಮನ್ಮೋಹಕ್ ಹೈ. ಸೊ ಇಲ್ಲಿ ನಮಗೆ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಪೂರ್ಣ ವಿರಾಮನು ಇದೆ, ಅಲ್ಪ ವಿರಾಮನು ಇದೆ. ಸೊ ಕೇಳಿರೋ ಪ್ರಶ್ನೆ ಏನಂದ್ರೆ, ವಾಕ್ಯಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೈ. ಸೊ ಇಲ್ಲಿ ಬಳಸಿರುವಂಥದ್ದು ಯಾವ ಚಿಹ್ನೆ? ಸೊ ಇಲ್ಲಿ ಆಕ್ಚುಲಿ 4 ಚಿಹ್ನೆಗಳನ್ನ ಕೊಟ್ಟಿದ್ದಾರೆ, ಪ್ರಶ್ನಾರ್ಥಕ, ಯೋಜಕ, ವಿಸ್ಮಯಾದಿ ಬೋಧಕ, ಅಲ್ಪ ವಿರಾಮ. ಸೊ ಇಲ್ಲಿ ನಮಗೆ ಕೊಟ್ಟಿರೋ ಆಪ್ಷನ್ ಅಲ್ಪ ವಿರಾಮ. ಸೊ ಪೂರ್ಣ ವಿರಾಮ ಕೊಟ್ಟಿಲ್ಲ, ಹಾಗಾಗಿ ಅಲ್ಪ ವಿರಾಮ ಅಂತಲೇ ನೀವು ಹಾಕಿದರೆ 1 ಅಂಕ ಸಿಗುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್. 5ನೇ ಪ್ರಶ್ನೆ, ನಿಮ್ನಲಿಖಿತ ಮೇಸೆ ಗುಣಸಂಧಿಕ ಉದಾಹರಣ ಹೈ. ಸೊ ಕೊಟ್ಟಿರೋದ್ರಲ್ಲಿ ಗುಣಸಂಧಿ ಯಾವುದು ಅಂತ ಹೇಳಿ ಕೇಳಿದರೆ, ಅತ್ಯಧಿಕ ವನೌಷಧ ವಿದ್ಯಾಲಯ ಇದ್ಯಾವುದು ಗುಣಸಂಧಿಗೆ ಬರುವುದಿಲ್ಲ? ಆಪ್ಷನ್ ಬಿ, ವಾರ್ಷಿಕೋತ್ಸವ ಗುಣಸಂಧಿಗೆ ಉದಾಹರಣೆಯಾಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ, ಗಾಡಿ ಆನೆ ಡ್ಯಾಶ್ ದೇರ್ ಹೈ, ರಿಕ್ತ ಸ್ಥಾನ ಮೇ ಸಹಿ ಕಾರಕ ಚಿಹ್ನ ಹೋಗ. ಸೊ ಇಲ್ಲಿ ಸರಿಯಾದ ಕಾರಕವನ್ನು ಬರೀಬೇಕು. ಗಾಡಿ ಆನೆ ಮೇ ದೇರ್ ಹೈ. ಸೊ ಹಾಗಾಗಿ ಮೇ ಅಂತ ಬರಬೇಕು. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್, ನಿಮ್ನಲಿಖಿತ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪ ಹೈ. ಸೊ ಕೊಟ್ಟಿರೋದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಯಾವುದು ಕೇಳಿದರೆ, ಇಲ್ಲಿ ದೇನಾ, ದೇ, ದಿಲಾನ, ದಿಲ್ವಾನ ಕೊಟ್ಟಿದ್ದಾರೆ. ದಿಲ್ವಾನ ದ್ವಿತೀಯ ಪ್ರೇರಣಾರ್ಥಕ, ಪ್ರಥಮ ಪ್ರೇರಣಾರ್ಥಕ ದಿಲಾನ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ, ನಿಮ್ನಲಿಖಿತ ಮೇಸೆ ದೀರ್ಘ ಸಮಾಸಕ ಉದಾಹರಣ. ಕೊಟ್ಟಿರೋದ್ರಲ್ಲಿ ದೀರ್ಘ ಸಮಾಸ ಯಾವುದು ಕೇಳಿದರೆ, ಪಂಚವಟಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ಸೊ ಇದಿಷ್ಟು ನಿಮ್ಮ ಎಮ್ ಸಿ ಕ್ಯೂ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ 2nd ಮೀನ್, ನಿಮ್ನಲಿಖಿತ ಪ್ರಥಮ ದೋ ಶಬ್ದಕ್ಕೂ ಸೂಚಿತ ಸಂಬಂಧಕ್ಕೆ ಅನುಸಾರ ತೀಸರೆ ಶಬ್ದಕ ಸಂಬಂಧಿತ ಶಬ್ದ ಲಿಖಿಯೇ. ಸೊ ಕೊಟ್ಟಿರೋದ್ರಲ್ಲಿ ನಮಗೆ ಮೊದಲ 2 ಪದಗಳ ಉದಾಹರಣೆ ಸಂಬಂಧವನ್ನು ನೋಡಿಕೊಂಡು 3ನೇ ಪದಕ್ಕೆ ಬರೀಬೇಕು. 4 ಪ್ರಶ್ನೆಗಳಿದ್ದಾವೆ. 9ನೇ ಪ್ರಶ್ನೆ, ಚಿಟ್ಟಿ ಬೇದನೆ ಕೇಳಿಯೇ ಅಧಿಕ ಸಮಯ, ಇಮೇಲ್ ಬೇದನೆ ಕೇಳಿಯೇ. ಸೊ ಫಲ್ಬರ್ ಅಂತಲಾದರೂ ಬರೀರಿ ಅಥವಾ ಕಮ್ ಸಮಯ, ಎರಡೂ ಸಹ ಸರಿಯಾದ ಉತ್ತರ ಮಕ್ಕಳ. 10ನೇ ಪ್ರಶ್ನೆ, ಬೋಲಾಪಾನ್ ಬಾಲ್ಕೃಷ್ಣ, ವಾತ್ಸಲ್ಯ ಯಶೋದ. 11ನೇದು, ಬಿಸ್ತಾರ್ಕೆ ನೀಚೆ ದಬಾಯ ನಯೆ ಚಪ್ಪಲ್, ಸಿರ್ಕೆ ನೀಚೆ ದಬಾಯ ಪಹನಿಕೆ ಕಪಡೆ ಅಂತ ಹೇಳಿ ಬರೆದಿರಬೇಕಾಗುತ್ತೆ. 12ನೇ ಪ್ರಶ್ನೆ, ನಾಗಪುರ್ ಸಂತರ್, ಕಾಶ್ಮೀರಿ ಸೇಬ. ಸೊ ಹಾಗಾಗಿ ಇದಿಷ್ಟು ನಿಮಗೆ ಅನುರೂಪದ 4 ಅಂಕಗಳಲ್ಲಿ ಬರುತ್ತೆ ಮಕ್ಕಳ. ನೆಕ್ಸ್ಟ್ ನಿಮಗೆ 3rd ಮೇನಲ್ಲಿ, ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಏಕೆ ವಾಕ್ಯಮೇ ಪೂರ್ಣ ಲಿಖಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಪ್ರಶ್ನೆಗಳಿದ್ದಾವೆ. 13ನೇ ಪ್ರಶ್ನೆ, ಇಂಟರ್ನೆಟ್ ಕ್ರಾಂತಿಕ ಆನ್ಸರ್ ಕಿಸ್ ಪರ್ ಪಡಾ ಹೇ ಅಂತ ಕೊಟ್ಟಿದ್ದಾರೆ. ಸೊ ಚೋಟೆ ಬಚ್ಚೋ ಸೇ ಲೇಖರ್ ಬಡೇ ಬುಡೋ ತಕ್ ಕೋ ಆಸರ್ ಪಡಾಹ ಅಂತ ಬರೆದಿದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಸೊ ಯಾವುದೇ ಗ್ರಾಮರ್ ಮಿಸ್ಟೇಕ್ ಮಾಡಬಾರ್ದು. 14ನೇ ಪ್ರಶ್ನೆ, ಪರಮಾಣು ಕಿಸೆ ದೇಕರ್ ಕಾಮ್ತೆ ಹೈ, ಮಾನವಕ್ಕೂ ಕರೋಕ್ಸೆ ದೇಕರ್ ಕಾಮ್ತೆ ಹೈ ಅಂತ ಹೇಳಿ ಬರೆದಿರಬೇಕಾಗುತ್ತೆ. 15ನೇದು, ಸ್ವಾಗತ ಸಮಿತಿ ಕಿ ಮಂತ್ರಿ ಕಿಸ್ಕೋ ಡಾಂಟ್ನೆ ಲಗೆ, ಸ್ವಾಗತ ಸಮಿತಿ ಕಿ ಮಂತ್ರಿ ಕಾರ್ಯಕರ್ತೋಂಕೋ ಡಾಂಟ್ನೆ ಲಗೆ. ಸೊ ಕಾರ್ಯಕರ್ತ ಅಂತ ಬರೆದ್ರೆ 1 ಅಂಕ. 16ನೇ ಪ್ರಶ್ನೆ, ಕವಿಕೆ ಅನುಸಾರ ಬಹಾನೆ ಬನಾನೆ ಕಾ ಕಾರಣ ಲಿಖಿಯೇ ಕೇಳಿದರೆ, ಸೊ ಆಲಸ್ಯ ಅಂತ ಬರೆದಿದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಇದಿಷ್ಟು ನಿಮಗೆ 1 ವರ್ಡ್ ಆನ್ಸರ್ ಕ್ವಶನ್ ಆನ್ಸರ್ಸ್ ಮಕ್ಕಳ. ನೆಕ್ಸ್ಟ್ ನಿಮಗೆ 2-3 ವಾಕ್ಯಮೇ ಪ್ರಶ್ನೆಯನ್ನು ಕೇಳಿದರೆ, ತದನಂತರ ನೆಕ್ಸ್ಟ್ 5th ಮೇನಲ್ಲಿ
ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ತೀನ್ ಚಾರ್ ವಾಕ್ಯ ಮೇಲಿಕೆಯಲ್ಲಿ ಮೂರು ಅಂಕಕ್ಕೆ ಪ್ರತಿ ಪ್ರಶ್ನೆ ಇರುತ್ತೆ ಮಕ್ಕಳ. ಸೊ ಇದರಲ್ಲಿ ನಿಮಗೆ 32ನೇ ಪ್ರಶ್ನೆ ದೋಹೆ ಕೊಟ್ಟಿದ್ದರೆ ಭಾವಾರ್ಥ ತುಂಬ ಈಸಿಯಾಗಿ ಬರೆದಿರ್ತೀರ. ನೆಕ್ಸ್ಟ್ 33ನೇ ಪ್ರಶ್ನೆ, ಗದ್ಯಾಂಶಕ್ಕೆ ಅನುಕ್ವಾದ ಕನ್ನಡಿಯ ಅಂಗ್ರೇಜಿ ಮೇ ಕಿಜಿ. ಸೊ ಇಲ್ಲಿ ಕನ್ನಡ ಅಥವಾ ಅಂಗ್ರೇಜಿಯಲ್ಲಿ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಶನಿ ಸೌರ ಮಂಡಲ್ ಕಾ ದೂಸ್ರಾ ಬಡಾ ಗ್ರಹ ಹೈ, ಯಹ ಪೃಥ್ವಿ ಸೇ ಕರೀಬ 750 ಗುಣ ಬಡಾ ಹೈ, ಶನಿ ಗ್ರಹ ಕ ವ್ಯಾಸ 116,000 ಕಿಲೋಮೀಟರ್ ಹೈ. ಹಂಗಂದ್ರೆ ಶನಿ ಸೌರ ಮಂಡಲದ ಎರಡನೆಯ ದೊಡ್ಡ ಗ್ರಹವಾಗಿದೆ. ಈ ಗ್ರಹವು ಭೂಮಿಗಿಂತ 750% ದೊಡ್ಡದಾಗಿದೆ. ಶನಿ ಗ್ರಹದ ವ್ಯಾಸ 116,000 ಕಿಲೋಮೀಟರ್ ಆಗಿದೆ. ನೆಕ್ಸ್ಟ್ 6th ಮೇನಲ್ಲಿ ನಿಮ್ನಲಿಖಿತ ಪ್ರಶ್ನೆಗೆ ಪಾಂಚೆ ವಾಕ್ಯ ಮೇಲಿಕೆ. ಸೊ ಇದು ಕರ್ನಾಟಕಿ ಶಿಲ್ಪಕಲಾ ಅವರು ವಾಸ್ತುಕಲಾಕ್ಕೆ ಪರಿಚಯ ಕೇಳಿದ್ದಾರೆ, ಅದನ್ನು ಅದು ಸಹ ಈಸಿ ಪ್ರಶ್ನೆನೇ. ಕನ್ನಡ ಭಾಷಾ ತಥಾ ಸಂಸ್ಕೃತಿಕೋ ಕರ್ನಾಟಕಕ್ಕೆ ಸಾಹಿತ್ಯಕಾರ್ಕೋ ಕ್ಯಾ ದೇನಾ ಹೈ ವರ್ಣನ್ ಕಿಜಿ. ಸೊ ಎರಡೂ ಪ್ರಶ್ನೆಗಳು ಸಹ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ, ಅದರಲ್ಲೇ ಒಂದು ಬಂದಿದೆ, ಬರ್ದಿರ್ತೀರ. ನೆಕ್ಸ್ಟ್ 35ನೇ ಪ್ರಶ್ನೆ, ನಿಮ್ನಲಿಖಿತ ಕವಿತಾಂಶಕ ಪೂರ್ಣ ಕಿಜಿಯೇ. ಸೊ ಇದರಲ್ಲಿ ನಿಮಗೆ ಕವಿತೆ ಇದನ್ನ ಕೇಳಿದ್ದಾರೆ, ಅಸಫಲತಾ ಪೋಯಮ್ ಕೇಳಿದ್ದಾರೆ. ಈ ರೀತಿ ನೀವು ವ್ಯಾಕರಣ ಮಿಸ್ಟೇಕ್ಸ್ ಇಲ್ಲದೆ ಬರೆದಿದ್ರೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ 7th ಮೇನ್, ಗದ್ಯಾಂಶಕ್ಕೋ ಧ್ಯಾನಪೂರ್ವಕರ್ ಪಡಕರ್ ನಿಮ್ನಲಿಖಿತ ಪ್ರಶ್ನೆಗೆಲಿಯೇ ಉತ್ತರಲಿಕೆಯೇ. ಸೊ ಇಲ್ಲಿ ನಿಮಗೆ ಪದ್ಯಾಂಶವನ್ನು ಓದ್ಕೊಬೇಕು. ಮೊದಲನೇ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಶಿಕ್ಷಾಕ್ಕೆ ಉದ್ದೇಶ ಕೋ ಬತಾಯಿಯೇ. ಸೊ ವ್ಯಕ್ತಿ ಅವ್ರ ಸಮಾಜಕ ಪೂರ್ಣ ವಿಕಾಸ ಕರ್ನೆ ಹೈ. ಸೊ ಇದು ಅದರ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, ಶಿಕ್ಷಕ ಉದ್ದೇಶ ಕೈಸೆ ಸಂಭವ ಹೈ. ಸೊ ಆನ್ಸರನ್ನು ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ನೀವು ಇಲ್ಲಿ ತನಕ ಬರೆದಿದ್ರೆ ಒಂದೇ ಲೈನ್ ಅಷ್ಟೇ, ಇಷ್ಟು ಬರೆದಿದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಆನ್ಸರ್ ಇದು ಮಕ್ಕಳ, 4ನೇ ಪ್ರಶ್ನೆ ಆನ್ಸರ್ ಇದಾಗಿರುತ್ತೆ. ಸೊ ಇದಿಷ್ಟು ಬರೆದಿದ್ರೆ ನಿಮಗೆ ಪೂರ್ಣವಾಗಿ 4 ಅಂಕ ಸಿಗುತ್ತೆ. ನೆಕ್ಸ್ಟ್ 8ನೇ ಮೇನಲ್ಲಿ ನಿಮಗೆ ನಿಬಂಧನ ಕೇಳಿದ್ದಾರೆ. ಮೂರು ಸಹ ಈಸಿ ಆಗಿರೋದೆ, ಕೇಲೋಕ ಮಹತ್ವ, ಇಂಟರ್ನೆಟ್ ಏಕ್ ವರದಾನ್, ನೆಕ್ಸ್ಟ್ ಜನಸಂಖ್ಯಾ ನಿಯಂತ್ರಣಕ್ಕೆ ಅವಶ್ಯಕತೆ. ಸೊ ಈ ಎರಡನ್ನು ನಾನು ಹೇಳಿದ್ದೆ, ಇವೆರಡನ್ನ ಓದ್ಕೊಳ್ಳಿ, ಎರಡರಲ್ಲಿ ಒಂದು ಬರುತ್ತೆ ಅಂತ. ಸೊ ಬರೆದಿರ್ತೀರ. ಇನ್ಕ್ಲೂಡಿಂಗ್ ಲಾಸ್ಟ್ ಮೇನು ಸಹ ನಿಮಗೆ ಬಹಳ ಈಸಿ, ಚುಟ್ಟಿ ಪತ್ರವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ಕೋಯಿ ಕಾರಣ ಅಂತ ಕೇಳಿದ್ದಾರೆ. ಸೊ ನೀವು ಯಾವುದಾದ್ರೂ ಕಾರಣ ಕೊಟ್ಟು ಬರೆದಿದ್ರೆ 5 ಅಂಕ ನಿಮಗೆ ಸಿಗುತ್ತೆ. ಒಟ್ಟಾರೆ ಬಹಳ ಈಸಿ ಇತ್ತು ಪ್ರಶ್ನೆ ಪತ್ರಿಕೆ. ಸೊ ನೆಕ್ಸ್ಟ್ ಲಾಸ್ಟ್ ಎಕ್ಸಾಮ್ ಇಂಗ್ಲೀಷ್ ಇದೆ ಮಕ್ಕಳ, ಚೆನ್ನಾಗಿ ಪ್ರಿಪೇರ್ ಆಗಿ ನಮ್ಮ ಚಾನಲಲ್ಲಿ ಹಲವಾರು ವೀಡಿಯೋಸ್ಗಳನ್ನು ಹಾಕಿದ್ದೀವಿ, ಅದನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ರಿಸಲ್ಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವೀಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.